ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಸುಂದಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಹಾಫ್ ಲೀಟರ್ ಮಿಲ್ಕ್ ತೊಗೊಂಡಿದ್ದೀನಿ ಬಾದಾಮಿ ಪಿಸ್ತಾ ಗೋಡಂಬಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಅರ್ಧ ಲೀಟ್ರು ಹಾಲು ತೊಗೊಂಡಿರ್ತೀವೋ ಅದನ್ನು ನಾವು ಒಂದು ಕಡಾಯಿ ಅಥವಾ ಪ್ಯಾನಲ್ ಹಾಕಿ ಅದು ಸ್ವಲ್ಪ ಬಾಯ್ಲ್ ಆಗಬೇಕು ಕುದಿ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದರೆ ಅದು ಕೆನೆ ಕಟ್ತಾ ಇರುತ್ತೆ ಸೊ ಹಾಲು ಗಟ್ಟಿಯಾಗೋವರೆಗೂ ನಾವು ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಹಾಲು ಸ್ವಲ್ಪ ಕುದಿ ಬರ್ತಾ ಇದೆ ಈಗ ನಾವು ಒಂದು ಬೌಲಲ್ಲಿ ಸ್ವಲ್ಪ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕಿಗೆ ಸ್ಯಾಫ್ರಾನ್ ಕೇಸರಿನ ನಾನು ನೆನೆಸಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನೊಂದು ಹಾಫ್ ಆನ್ ಅವರ್ ನೆನೆಸಿಟ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಹಾಫ್ ಕಪ್ ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಬೇಡ ಅಂದ್ರೂ ಓಕೆ ಇದನ್ನು ಅಷ್ಟೇ ತುಂಬ ಕೈ ಆಡಿಸ್ಬೇಕು ಈಗ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಶುಗರ್ನ ನಾನು ಇಲ್ಲಿ ಒನ್ ಕಪ್ಪಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಹಾಫ್ ಲೀಟರ್ ಮಿಲ್ಕಿಗೆ ಸ್ವೀಟ್ ಕರೆಕ್ಟಾಗಿದೆ ಇಷ್ಟು ಸಾಕು ಇನ್ನೂ ಜಾಸ್ತಿ ಸ್ವೀಟ್ ಬೇಡ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಬೇಕಾದರೆ ಒಂದು ಆಫ್ ಕಪ್ ಹಾಫ್ ಅಥವಾ ತ್ರೀ ಫೋರ್ತ್ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೋಡ್ಬೋದು ಹಾಲು ನಾನು ಎಷ್ಟಿಟ್ಟಿದೆ ಫಸ್ಟು ಈಗ ಆಗಿದೆ ಅಂತ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಅದು ತುಂಬ ಗಟ್ಟಿ ಇದ್ದಂಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ನೋಡಿ ಈಗ ಈಗ ಯಾವ ಥರ ಆಗಿದೆ ಇನ್ನೂ ಕಡಿಮೆ ಆಗಿದೆ ಈಗ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕೂಡ ಆ ಹಾಲಿನ ಜೊತೆ ಬೆರೆತು ತುಂಬ ಸಾಫ್ಟಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಬರಬೇಕು ಅದು ಕೊನೆಯಲ್ಲಿ ಇನ್ನೂ ತೆಳ್ಳಗು ತಿನ್ಬೋದು ತಿಕ್ಕಾಗಿದ್ರೂ ತುಂಬ ಟೇಸ್ಟ್ ಇರುತ್ತೆ ನೋಡಿ ನಾನು ಮಾಡಿದ ಆಫ್ ಲೀಟರ್ ಮಿಲ್ಕಲ್ಲಿ ಫೋರ್ ಅಷ್ಟು ಬರುತ್ತೆ ತುಂಬಾ ಟೇಸ್ಟ್ ಆಗಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಥ್ಯಾಂಕ್ ಯು